ಈಗ ನಿಮ್ ಬಾತ್ರೂಮ್ ಕಟ್ಸ್ಕೊಂಡ್ಮೇಲೆ ಏನೇನು ಅನುಕೂಲ ಆಗಿದೆ? ಅನುಕೂಲ ಆಗುತ್ತೆ ಸರ್. ಏನೇನು ಆಗ್ತಾ ಇದೆ ಎಲ್ಲ ಹೇಳಿ. ಒತ್ತುಗಳಿಗೆಲ್ಲ ಒಯ್ತಾ ಇದ್ವಿ, ಒತ್ತುಗಳಿಗೆಲ್ಲ ಆಚೆ ಹೋಗಾಗ್ದೇ ಬಾರಿ ಹಿಂಸೆಯಿಂದ ಊಟನೇ ಮಾಡಿದೆ ಮನೆ ಕತ್ತಾ ಇದ್ವು. ಈಗ ಬಾತ್ರೂಮ್ ಕಟ್ಕೊಂಡ್ಮೇಲೆ ಯಾವಾಗಾದ್ರೂ ಹೋಗ್ಬೋದು, ಯಾವ ಟೈಮ್ ಏನಾರು ಹೋಗ್ಬೋದು, ಯಾವ ಟೈಮ್ ಏನಾರು ಬರ್ಬೋದು. ನಾವು ಊರಿಂದ ಕೆಲಸ ಮುಗಿಸ್ಕೊ ಬಂದಾಗ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಎರಡು ಮೈಲಿ ಹೋಗ್ಬೇಕಾಗಿತ್ತು. ಇವಾಗ ಬಾತ್ರೂಮ್ ಕಟ್ಟಿಸ್ಕೊಂಡ್ಮೇಲೆ ಯಾವ ಟೈಮ್ ಏನಾರು ಹೋಗ್ಬೋದು, ಬೆಳಿಗ್ಗೆ 3 ಗಂಟೆ ರಾತ್ರಿ ಹೋಗ್ಬೋದು, ಎದ್ದ 5 ಗಂಟೆಲಾರು ಹೋಗ್ಬೋದು. ಈಗ ಅನುಕೂಲ ಆಯ್ತು ಸರ್ ಬಾತ್ರೂಮ್ ಕಟ್ಟಿಸ್ಕೊಂಡ್ಮೇಲೆ. ಅದಕ್ಕೆ ಮೊದಲೇ ಭಾರಿ ಕಷ್ಟ ಅನುಭವಿಸ್ಬಿಟ್ಟು ನಾವು. ಡಾಕ್ಟರ್ ಶಾಪ್ ಹೋಗೋದು ಕಮ್ಮಿ ಆಯ್ತಾ? ಇಲ್ಲ, ಇವಾಗ ಡಾಕ್ಟರ್ ಸಾಮ್ಗೆ ಹೋಯ್ತಾರೆ ಸರ್. ಇವಾಗ ಅವಾಗ ಖರ್ಚು ಕಮ್ಮಿ ಆಯ್ತು, ಅವಾಗ ಸಖತ್ ಖರ್ಚು. ಆಸ್ಪತ್ರೆ ಒಂದು ವಾರಕ್ಕೆ 2 ಸತಿ 3 ಸತಿ ಹೋಗ್ಬೇಕಾಗಿತ್ತು. ಹೋದಾಗ ಅಲ್ಲಿ ಬೇರೆ ಗಂಡಸರುಗಳು ನಾಚಿಕೆ ಏನು ಇಲ್ಲದೆ. ಇವಾಗ ಬಾತ್ರೂಮ್ ಹೋದ್ಮೇಲೆ ಬಾತ್ರೂಮ್ ಸಹ ಚೆನ್ನಾಗಿ ಇಟ್ಕೊಂಡಿದೀವಿ. ಏನು ಅಷ್ಟು ಆಸ್ಪತ್ರೆಗೆ ಏನು ಹೋಗಂಗಿಲ್ಲ. ಏನು 6 ತಿಂಗಳು ಮುಂಚೆ ನಿಮ್ಗೆ ಆಸ್ಪತ್ರೆ ಎಷ್ಟು ಖರ್ಚಾಗ್ತಾ ಇತ್ತು? ಆಯ್ತು ಸರ್, ಅವಾಗ ವಾರಕ್ಕೆ ಬಂದ್ರೆ ವಾರಕ್ಕೆ 2 ಸತಿ ಹೋದ್ರೆ 600-300 ಏನು ಆಸ್ಪತ್ರೆ ನಿಮ್ಗೆ ಕಮ್ಮಿ ಮಾಡಿದ್ರೆ. ಅವರು ಇಂಜೆಕ್ಷನ್ ಕಡಿಮೆ ಕೊಟ್ರೆ ಸ್ಟೋರ್ ಮಸ್ತಾಗಿ ಬರೀತಾರೆ. ಹೋಸಿನ ಸರ್ ಒಂದು ಸತಿ ಹೋದ್ರೆ ಇವಾಗ ಎಷ್ಟು 500-1,000 ಇಲ್ಲದೆ ಆಸ್ಪತ್ರೆಗೆ ಹೋಗಕ್ಕಾಗಲ್ಲ. ಅವಾಗ 100-300 ಗಂಟೆ ಅವಾಗ ಬಾತ್ರೂಮ್ಗೆ ಹೋಗಿ ಮೊದ್ಲು. ಈಗ ಬಾತ್ರೂಮ್ ಕಟ್ಟಿಸ್ಕೊಂಡ್ಮೇಲೆ ಸುಮಾರಾಗಿದ್ದೀವಿ. ಒಂದು ತಿಂಗಳಿಗೂ 2 ತಿಂಗಳಿಗೂ 1 ಸತಿ ಹೋಗ್ತೀವಿ. ಬಾತ್ರೂಮ್ ಕಟ್ಟಿಸ್ಕೊಂಡ್ಮೇಲೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ? ಆರೋಗ್ಯ ಚೆನ್ನಾಗಿದೆ, ಎಲ್ಲ ಆರೋಗ್ಯ ಆಗಿದ್ದೀವಿ, ಏನು ಇಲ್ಲ.